ಇದೊಂದು ಅತ್ಯಂತ ಸುಂದರವಾದಂಥ ಕತೆ ಪ್ರಾಚೀನ ಕತೆ ಒಂದು ವನ ಪ್ರದೇಶ ಅಲ್ಲಿ ಋಷಿಗಳಿದ್ದಾರೆ ಅವರ ಹೆಸರು ವರುಣ ಅಂತ ನದಿ ದಂಡೆ ಮೇಲೆ ಅವರ ಆಶ್ರಮ ಅವ್ರ ಕಡೆಯಿಂದ ಜ್ಞಾನ ಪಡಿಬೇಕು ಅಂತ ದೂರ ದೂರದಿಂದ ರಾಜರು ರಾಜಕುಮಾರರು ಬೇಕಾದಷ್ಟು ಜನ ಸಹಸ್ರಾರು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ಹೋಮ ಹವನ ಮಂತ್ರ ಪಠಣ ಉಪನ್ಯಾಸ ನಡೆದೇ ಇರ್ತಿತ್ತು ಋಷಿಗಳಿಗೊಬ್ಬ ಮಗ ಒಬ್ಬನೇ ಮಗ ಅವನ ಹೆಸರು ಭೃಗು ಅಂತ ಅವನು ಕಲಿಯೋಕೆ ಹೋಗಲಿಲ್ಲ ಮನುಷ್ಯ ತಾಯಿಗೆ ಸಂಕಟ ಆಯ್ತು ಎಲ್ಲೆಲ್ಲಿಂದ ಬಂದು ವಿದ್ಯಾರ್ಥಿಗಳು ಕಲ್ತು ಹೋಗ್ತಾರೆ ನೀನು ಕಲಿಬಾರ್ದೇನೋ ಅಂತ ಕೇಳಿದರು ಈ ಭೃಗು ನೋಡಿದ್ದಾನೆ ಇಷ್ಟೊಂದು ಜನ ಇದ್ದಾರೆ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಹತ್ತತ್ತು ವರ್ಷದಿಂದ ಕಲಿತಾ ಇದ್ದಾರೆ ನೋಡ್ದ ಅವನು ಅವರೆಲ್ಲ ಮಾತಾಡ್ತಿದ್ರಲ್ಲ ಇದು ಅಧ್ಯಾತ್ಮದ ಆಶ್ರಮ ಆದ್ದರಿಂದ ಮಾತಾಡ್ತಿದ್ರು ಜೀವನದ ಪರಮಗುರಿ ಬ್ರಹ್ಮಜ್ಞಾನ ಅಂತೆಲ್ಲ ಮಾತಾಡೋದು ಕೇಳಿದ್ದ ಇವನು ಸೀದಾ ತಂದೆ ಕಡೆ ಬಂದ ಹೇಳ್ದ ಅಪ್ಪ ಈ ವರ್ಷಾನ್ಗಟ್ಟಲೆ ಬಂದು ಕೂತು ಅಂತ ಇವರು ಇದು ನಾನು ಬೇಕಾಗಿಲ್ಲ ಇಷ್ಟು ದೂರ ಶಿಕ್ಷಣ ಬೇಕಾಗಿಲ್ಲ ನೇರವಾಗಿ ನನಗೆ ಬ್ರಹ್ಮಜ್ಞಾನ ಕೊಟ್ಬಿಡಿ ಅಂದ ತಂದೆ ನಕ್ರು ಆಯ್ತು ಮಗು ಹಾಗೆ ಆಗಲಿ ಆದರೆ ಬ್ರಹ್ಮ ನೀನೇ ಹುಡ್ಕೊಳ್ಬೇಕಪ್ಪ ಬ್ರಹ್ಮದ ಎರಡು ಗುಣ ಹೇಳ್ಬಿಡ್ತೇನೆ ಅದು ಸಿಕ್ಕರೆ ನಿನಗೆ ಬ್ರಹ್ಮ ಸಿಕ್ಕಾಗಿ ಮೊದಲನೇ ಗುಣ ಏನಪ್ಪಾ ಅಂದರೆ ಬ್ರಹ್ಮಜ್ಞಾನ ನಿನಗೆ ಸಿಕ್ಕರೆ ತುಂಬ ಸಂತೋಷ ಆಗತ್ತೆ ಎರಡನೇದು ಆ ಬ್ರಹ್ಮಕ್ಕೆ ಸಾವಿಲ್ಲ ನೀನೇ ಹುಡುಕೋ ಅಂದರು ಹುಡುಗ ಬಂದ ಮನೆಗೆ ಇಷ್ಟು ಸುಲಭನೆ ಇಷ್ಟಕ್ಕೋಸ್ಕರ ಹತ್ತತ್ತು ವರ್ಷ ಹನ್ನೆರಡು ವರ್ಷ ಕೂತಿದ್ದಾರೆ ದಡ್ರಿ ಇವರೆಲ್ಲ ಮನೆಗೆ ಬಂದ ಬ್ರಹ್ಮಾದ್ರಿ ಯಾವುದು ಒಂದು ಸಂತೋಷ ಕೊಡುತ್ತೆ ಎರಡನೇ ಸಾವಿಲ್ಲ ಅಷ್ಟೇ ತಾನೇ ಮನೆಗೆ ಬಂದ ಅಮ್ಮನಿಗೆ ಹೇಳಿದ ಅಮ್ಮ ದಿನಕ್ಕೆ ಎರಡು ಬಾರಿ ಊಟ ಮಾಡ್ತಿದ್ದೆಲ್ಲ ಈ ಮೂರು ಬಾರಿ ಊಟ ಮಾಡ್ತಿದ್ದೆ ಅಡುಗೆ ಜಾಸ್ತಿ ಮಾಡು ಅಂದ ಯಾಕೋ ಅಂದ್ಲು ಇದು ಬ್ರಹ್ಮಜ್ಞಾನ ಇದೆಂಥ ಬ್ರಹ್ಮಜ್ಞಾನೋ ಅಂದ್ಲಕ್ಕೆ ನೋಡು ನಮ್ಮ ಪಡ್ಕೊಂಡಿದ್ದೀನಿ ಅಂದ ಒಂದು ವಾರ ಅಮ್ಮ ನೋಡ್ತಾ ಇದ್ಲು ಮೂರು ಮೂರು ಸಲ ಊಟ ಮಾಡ್ತಾನೆ ದೇಹ ಗಟ್ಟಿ ಆಗ್ತಾ ಇದೆ ಆಗ್ತಿದ್ದಾನೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿರಬೇಕು ಒಂದು ದಿವಸ ಹುಡುಗ ವಿಚಾರ ಮಾಡಿದ ಹೌದು ಊಟ ಮಾಡಿದಾಗ ಸಂತೋಷ ಏನು ಆಗುತ್ತೆ ಆದರೆ ನಿನ್ನೆ ಮಾಡಿದ ಊಟ ರಾತ್ರಿ ಮಾಡಿದ್ದು ಬೆಳಿಗ್ಗೆ ಕರಗೋಗಿರುತ್ತೆ ಬೆಳಿಗ್ಗೆ ಊಟ ಸಾಯಂಕಾಲ ಸಾಯಂಕಾಲಕ್ಕೆ ಹೋಗುತ್ತೆ ಅಂದರೆ ನಾ ಊಟ ಮಾಡಿದಂಥ ಅನ್ನಕ್ಕೆ ಸಾವಿದೆ ಅಂತ ಆಯ್ತಲ್ಲ ನಮ್ಮ ತಂದೆ ಏನು ಹೇಳಿದರು ಎರಡು ಗುಣ ಹೇಳಿದರು ಒಂದು ಬ್ರಹ್ಮ ಸಿಕ್ಕಾಗ ಸಂತೋಷ ಆಗುತ್ತೆ ಹೌದು ಊಟ ಮಾಡಿದ್ರೆ ಸಂತೋಷ ಆಗುತ್ತೆ ನನಗೆ ಆದರೆ ಸಾವಿಲ್ಲ ಅಂದ್ರಲ್ಲ ಈ ಅನ್ನಕ್ಕೆ ಸಾವಿದೆಯಲ್ಲ ಹಾಗಾದರೆ ಅಪ್ಪನ ಕಡೆ ಮತ್ತೆ ಹೋದ ಅಪ್ಪ ಅನ್ನಕ್ಕೆ ಸಾವಿದೆ ಅದು ಬ್ರಹ್ಮ ಇರ್ಲಿಕ್ಕಿಲ್ವಾ ಅಂತ ಕೇಳಿದ ತಂದೆ ಹೇಳ್ದೆ ಕರೆಕ್ಟಪ್ಪ ನಿಂದು ಹುಡುಕಿದ ಕರೆಕ್ಟಾಗಿ ಇನ್ನು ಹುಡುಕು ನೀನು ನೀನೇ ಹುಡುಕೋ ಇವೆರಡೇ ಗುಣ ಅಂದ ಮೃಗು ಬಂದ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿದ ಒಂದು ತಾಮ್ರದ ಪಟ್ಟೆ ತೊಗೊಂಡು ಉಜ್ಜಿದ ಚೆನ್ನಾಗಿ ಉಜ್ಜಿ ಕನ್ನಡಿ ಥರ ಮಾಡ್ಕೊಂಡ ವ್ಯಾಯಾಮ ಮಾಡೋದು ದೇಹ ನೋಡ್ಕೊಳ್ಳೋದು ವ್ಯಾಯಾಮ ಮಾಡೋದು ದೇಹ ನೋಡ್ಕೊಳ್ಳೋದು ಒಂದು ದಿವಸ ತಾಯಿ ಕೇಳ್ದು ಏನು ಮಾಡ್ತಿದ್ಯೋ ಅಂತ ಕೇಳಲು ಇದೇ ಬ್ರಹ್ಮ ಅಂತ ಹೇಳಿದ ನನಗೆ ಗೊತ್ತಾಯಿತು ಅನ್ನ ಬ್ರಹ್ಮ ಅಲ್ಲ ಅಂಥೇಳಿ ಪ್ರಾಣ ಇದೆಯಲ್ಲ ಶರೀರ ಇದು ಬ್ರಹ್ಮ ಬಲಿಷ್ಠ ದೇಹ ನನಗೆ ಸಂತೋಷ ಕೊಡ್ತದೆ ಇದಕ್ಕೆ ಸಾವಿಲ್ಲ ಅಲ್ವೇ ಅಂದು ತಾಯಿನ ಹೇಳಿದ್ಲು ಮಗು ನಿಮ್ಮ ತಂದೆ ನೋಡಿದೀಯಾ ಹೇಗಿದ್ದಾರೆ ಹೇಗಿದ್ದಾರೆ ಅಂದರೆ ವಯಸ್ಸಾಗಿದೆ ಗಡ್ಡ ಎಲ್ಲ ಬೆಳಗಾಗಿದೆ ಮುಖದ ನೀರಿಗೆ ಬಂದಿದೆ ಮೈ ಮೇಲೆ ಬಂದಿದೆ ಆಕೆ ಹೇಳಿದ್ದು ನಿನ್ನ ವಯಸ್ಸಿಗೆ ನಿನ್ನ ತಂದೆ ನಿನಕ್ಕಿಂತ ಚೆನ್ನಾಗಿದ್ದರೆ ಅಂದರೆ ನನಗೂ ಹಾಗೆ ಆಗತ್ತ ಒಂದು ದಿವಸ ಹೌದು ಅನ್ಲಕ್ಕೆ ಒಂದು ದಿವಸ ದೇಹ ಕೂಗ್ತದೆ ಒಂದು ದಿವಸ ಬಿದ್ದು ಹೋಗ್ತದೆ ಹಾಗಾದ್ರೆ ಪ್ರಾಣನೂ ಬ್ರಹ್ಮ ಅಲ್ಲ ಅಂದಂಗಾಯ್ತಲ್ಲ ಮತ್ತೆ ಹೋದ ತಂದೆ ಕಡೆಗೆ ನೀನೇ ಹುಡುಕು ಅಂದ್ರವರು ಎರಡೇ ಗುಣ ಬ್ರಹ್ಮ ಸಂತೋಷ ಕೊಡತ್ತೆ ಬ್ರಹ್ಮಕ್ಕೆ ಸಾವಿಲ್ಲ ವಿಚಾರ ಮಾಡಿದ ನನ್ನ ಮನಸ್ಸು ಮನಸ್ಸಿಗೆ ಸಾವಿಲ್ಲ ಅದೇ ಬ್ರಹ್ಮ ಹುಡುಕೋಕೆ ಶುರು ಮಾಡಿದ ಅವ್ನಿಗನಿಸ್ತು ಮನಸ್ಸಿಗೆ ಮಿತಿ ಇದೆ ಮೇಲಿಂದ ಮೇಲೆ ಮನಸ್ಸು ಬದಲಾಯಿಸುತ್ತೆ ಯೋಕತಿಯ ನಿನ್ನೆ ಬಂದ ವಿಚಾರ ಇವತ್ತಿರಲ್ಲ ಹಾಗಾದರೆ ಮನಸ್ಸು ಬ್ರಹ್ಮ ಅಲ್ಲ ಮತ್ತೆ ಹೋದ ಜ್ಞಾನ ಹುಡುಕಿದ ಸುತ್ತಮುತ್ತಲು ಪರ್ವತಗಳಿಗೆ ಹೋದ ಅಲ್ಲಿರೋ ಗಿಡ ಮರಗಳನ್ನು ಬಂದ ಹನ್ನೆರಡು ವರ್ಷ ಹೋದ ಬಂದು ಅಪ್ಪನ ಮುಂದೆ ಕೂತ್ಕೊಂಡ ಅಪ್ಪ ನನಗೆ ಜ್ಞಾನ ಸಿಕ್ತೀಗ ಯಾಕಂದರೆ ನನಗೇನು ಜ್ಞಾನ ಸಿಕ್ಕಿದೆಯೋ ವಿಶೇಷ ಜ್ಞಾನ ವಿಜ್ಞಾನ ಇದು ಶಾಶ್ವತ ಅದಕ್ಕೆ ಸಾವಿಲ್ಲ ಅಂದ ಅಪ್ಪ ಮೊದಲನೇ ಬಾರಿ ಕೂಡ್ಸ್ಕೊಂಡು ಹೇಳಿದರು ಅಯ್ಯ ನೀನು ತಿಳ್ಕೊಂಡಿರೋ ಒಂದೆರಡು ಪರ್ವತಗಳ ಬಗ್ಗೆ ಅಸಾಧ್ಯವಾದಂಥ ದೊಡ್ಡದಾಗಿರುವ ಪ್ರಪಂಚದಲ್ಲಿ ನೀನು ಗೊತ್ತು ಮಾಡ್ಕೊಂಡಿರೋದು ಸೂಜಿ ಮನೆಯಷ್ಟು ಕೂಡ ಅಲ್ಲ ಪೂರ್ತಿ ತಿಳ್ಕೊಳ್ತೀಯ ಹಾಗಪ್ಪ ನೀನು ಅಂದ ಮಗನಿಗಾಗಲೇ ಬೌದ್ಧಿಕ ಬೆಳವಣಿಗೆ ಆಗಿದೆ ಅವನಿಗೆ ಅರ್ಥ ಆಯಿತು ಅನ್ನ ಬ್ರಹ್ಮ ಅಲ್ಲ ಪ್ರಾಣ ಬ್ರಹ್ಮ ಅಲ್ಲ ಮನಸ್ಸು ಬ್ರಹ್ಮ ಅಲ್ಲ ವಿಜ್ಞಾನ ಬ್ರಹ್ಮ ಅಲ್ಲ ಇದ್ರ ಮೀರಿದ್ದೇನೋ ಇದೆ ಅಂದ ಮನಸ್ಸನ್ನು ಒಳಗೆ ತಿರುಗಿಸ್ಕೊಂಡ ಅಂತರ್ಮುಖಿಯಾದ ಶಾಂತನಾದ ಆನಂದ ಮೈತಳಿತು ಅದನ್ನೇ ಸಚ್ಚಿತ್ ಆನಂದ ಅನ್ನೋದು ಗ್ರಹಿಸಿದ ಇದೇ ಬ್ರಹ್ಮದ ಸ್ಥಾನ ಅಂತ ತಿಳ್ಕೊಂಡ ಇದು ಸ್ವಾಮಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ದಾಟಿ ಆನಂದಮಯ ಕೋಶವನ್ನು ದಡುಪಿದಾಗ ಮಾತ್ರ ಜ್ಞಾನಿ ಆಗ್ತಾನೆ ಅನ್ನುವಂಥ ಭೃಗುವಿನ ಕಥೆ ಇದೆಯಲ್ಲ ಇದು ಇಡೀ ತೈತ್ರಿಯ ಉಪನಿಷತ್ತನ ಸಾರ ಇದು ನಮಗೊಂದು ಪಾಠ ಇದೆ ಇಲ್ಲಿ ನಮ್ಮ ಬದುಕು ಬರೀ ಊಟ ವಸತಿ ಭದ್ರತೆಗೆ ಮಾತ್ರ ಅಲ್ಲ ಅದನ್ನು ಹಂತ ಹಂತವಾಗಿ ಮೇಲೇರಿಸಿ ಆನಂದ ಪಡೆದಾಗಲೇ ಜೀವನಕ್ಕೆ ಆದರ್ಶ ಗುರಿ ಸಿಗುವಂಥದ್ದು ಸ್ನೇಹಿತರೆ ಇದೇ ಮನುಷ್ಯನ ಆಧ್ಯಾತ್ಮಿಕ ಜೀವನದ ಆಧ್ಯಾತ್ಮಿಕ ವಿಕಾಸದ ನಕ್ಷೇತ್ರ